ಏನು ಅನುಕೂಲ ಆಗ್ತದೆ, ಏನು ಅನಾನುಕೂಲ ಆಗ್ತದೆ ಇಡೀ ಜನತೆ ಮುಂದೆ ಮುಕ್ತವಾಗಿ ಚರ್ಚೆ ಮಾಡಿ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದು ದಬ್ಬಾಳಿಕೆ ನಡೆಸಲಿಕ್ಕೆ ಸದನದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಗೌರವಾನ್ವಿತ ರಾಜ್ಯಪಾಲರಿಗೆ, ಗೌರವಾನ್ವಿತ ಸದನದ ಅಧ್ಯಕ್ಷರಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ನಿಮ್ಮ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾನು ಅತ್ಯಂತ ಸಮಚಿತ್ತವಾಗಿದ್ದೇನೆ, ಸಮಚಿತ್ತವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳ್ತಾರೆ ಏನು, ಓ ಕಾಂಗ್ರೆಸ್ನವರೇ ಜೆ ಡಿ ಎಸ್ನವರೇ ಅವ್ರನ್ನ ಕರೆದ್ರು ಇವ್ರನ್ನ ಕರೆದ್ರು, ಯಾರ್ಯಾರ ಮೇಲೆ ಏನೇನು ರೀತಿ ಆಮಿಷಗಳು. ನಡೆಸಿದ್ದೀರಿ, ಎಲ್ಲ ವಿಷಯ ಮಾಹಿತಿ ಇಟ್ಕೊಂಡಿದ್ದೀರಿ, ಆದ್ರೆ ಮೌನವಾಗಿದ್ದೀರಿ. ಒಂದು ಎರಡು ಮೂರು ಕ್ಲಿಪ್ಪಿಂಗ್ ಈಗ ನಿಮ್ಮ ಮುಂದೆ ಇಡ್ತೀನಿ, ಆಲಿಸಿ. ಸನ್ಮಾನ್ಯ ಯಡಿಯೂರಪ್ಪನವರ ಸಾಧನೆಗಳು ಕಳೆದ 6-7 ತಿಂಗಳಿಂದ ಯಾರು ನಡ್ಕೊಂಡಿದ್ದಾರೆ. ಪಾಪ ಹಿಂದೆ ಸರ್ಕಾರ ಉರುಳಿಸ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗೋಗ್ಬಿಡ್ತು. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ನಡೆಸ್ತಾ ಇದ್ದೀನಿ ಈ ಆಪರೇಷನ್ ಕಮಲ, ಈ ಸರ್ಕಾರ ತೆಗಿಲಿಕ್ಕೆ ಭಾಳ ಎಚ್ಚರಿಕೆಯಿಂದ. ಏನು ವರಿ ನೋಡಿ, ಯಾವ ವಿಪ್ಪು, ಆ ವಿಪ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವಂತೆ. ಅಲ್ಲಿಗೆ ಈ ವ್ಯವಸ್ಥೆಗಳ ಬಗ್ಗೆ ಇವ್ರಿಗಿರ್ತಕ್ಕಂಥ ಗೌರವ ಏನು ಅರ್ಥ ಮಾಡ್ಕೊಳ್ಳಿ ನನ್ನ ಮಾಧ್ಯಮದ ಮಿತ್ರರು. ಇಷ್ಟು ನಿಮ್ಮ ಮುಂದೆ ಇಟ್ಟು ಇವನ್ ನೌ ಐ ಡಿಮ್ಯಾಂಡ್ ಆನರಬಲ್ ಪ್ರೈಮ್ ಮಿನಿಸ್ಟರ್, ಐ ಡಿಮ್ಯಾಂಡ್ ಒನ್ ಸೈಡ್ ಯು ಆರ್ ಪ್ರೀಚಿಂಗ್ ಹೌ ಟು ಯು ಹ್ಯಾವ್ ಟು ಮೈಂಟೈನ್ ಅವರ್ ಪೊಲಿಟಿಕಲ್ ಸಿಸ್ಟಮ್, ಅನದರ್ ಸೈಡ್ ಹೌ ಯು ವಾಂಟ್ ಟು ಡಿಮಾಲಿಶ್ ದಿಸ್ ಸಿಸ್ಟಮ್. ಬೋತ್ ಥಿಂಗ್ ಯು ಹ್ಯಾವ್ ಎಕ್ಸ್ಪೋಸ್ಡ್ ಫ್ರಮ್ ಯುವರ್ ಫ್ರೆಂಡ್ಸ್ ಓನ್ಲಿ, ನಾಟ್ ಅಪೋಸಿಷನ್ ಲೀಡರ್ಸ್. ಯುವರ್ ಫ್ರೆಂಡ್ಸ್ ಓನ್ಲಿ ಎಕ್ಸ್ಪೋಸಿಂಗ್ ಯುವರ್ ರಿಯಲ್ ಪಿಕ್ಚರ್ ಆಫ್ ಯುವರ್ ಫೇಸ್ ಟುಡೇ. ಇಫ್ ಯು ಹ್ಯಾವ್ ಎನಿ ಮೊರಾಲಿಟಿ ಇನ್ ಯುವರ್ ಪೊಲಿಟಿಕಲ್ ಕೆರಿಯರ್, ಐ ಡಿಮ್ಯಾಂಡ್ ದಿಸ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್, ಸ್ಪೆಲ್ ಔಟ್ ಯುವರ್ ರಿಯಲ್ ಟ್ರೂತ್ ಇನ್ ಫ್ರಂಟ್ ಆಫ್ ದಿಸ್ 120, 125, 130 crores ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಐ ಡಿಮ್ಯಾಂಡ್ ಆನರಬಲ್ ಪ್ರೈಮ್ ಮಿನಿಸ್ಟರ್. ಹೇಳ್ತಾರೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸ್ಪೀಕರ್ ಬಹಳ ಸೆನ್ಸಿಟಿವ್ ಮನುಷ್ಯ, ಒಂದು ಸಣ್ಣ ಗಡ್ಡೆ ನಡೆದ್ರೆ ತಡೆಯಲ್ಲ. ಇವತ್ತು ನಮ್ಮ ಅಧ್ಯಕ್ಷರು ಅಂಥ ಅಧ್ಯಕ್ಷರನ್ನೇ 50 crore ಕೊಟ್ಟು ಕೊಂಡ್ಕೊಂಡಿದ್ದೀವಿ ಅಂತ ಚರ್ಚೆ ಮಾಡ್ತಾರೆ. ಇದನ್ನು ಒಪ್ತೀರಾ ನೀವು? ಸ್ಪೀಕರ್ನ ಬುಕ್ ಮಾಡ್ಕೊಂಬಿಟ್ಟಿದ್ದೇವೆ ದುಡ್ಡು ಕೊಟ್ಟು, ಆಗಲೆ ಈ ಹಿಂದೆ ಎಲ್ಲ ನಡೆಸಿದ್ರಲ್ಲ, ಅದನ್ನು ಬಹುಶಃ ಚಾಳಿಲಿ ಮುಂದುವರಿಸ್ಲಿಕ್ಕೆ ಹೋಗಿರಬೇಕಿಲ್ಲಿ. 50 crores ಕೊಟ್ಟು ಯಾರು ಎಲ್ಲಿಂದ ತಂದ್ರಪ್ಪ ನೀವು? ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಅಲ್ಲಿಗೆ ಬ್ಲ್ಯಾಕ್ ಮನಿ ಯಾವ ರೀತಿ ಓಡಾಡ್ತಾ ಇದೆ ಇಲ್ಲಿ ದೇಶದೊಳಗೆ, ಹೇಳ್ತಾರೆ ನರೇಂದ್ರ ಮೋದಿ ಅವರು. ಏನು ವೈಟ್ ಮನಿ ಕೊಟ್ಟು ಸ್ಪೀಕರ್ನ ಕೊಂಡ್ಕೊಳ್ಳೋಕೆ ಹೊರಟಿದ್ದೀರೋ ಈಗ? ಇಲ್ಲ ನಿಮ್ಮ ಬ್ಲ್ಯಾಕ್ ಮನಿನ ಕೊಂಡ್ಕೊಳ್ಳೋಕೆ ಹೊರಟಿದ್ದೀರಪ್ಪ ನರೇಂದ್ರ ಮೋದಿ ಅವರೇ, ಅದು ಸ್ಪೀಕರ್ನ. ನಾವು ಅವ್ರನ್ನ ಹತ್ತಿರದಿಂದ ನೋಡಿದ್ದೇವೆ, ಅವ್ರ ನಡವಳಿಕೆಗಳು, ಅವರ ಪ್ರಾಮಾಣಿಕತೆ. ಅಂಥ ವ್ಯಕ್ತಿನೂ ನೀವು ಕೊಂಡ್ಕೊಂಡಿದ್ದೀವಿ ಅಂತೇಳಿ ಈ ಉದ್ದಡತನ ಹಣದಲ್ಲಿ ಏನೇ ಬೇಕಾದರೂ ಮಾಡಬಲ್ಲ ಅಂತ ನೀವು ಹೋಗದಿದೆಯಲ್ಲ. ಅಂತಿಮವಾಗಿ ನಿಮ್ಗೆ ಏನಾಗುತ್ತೆ ಅನ್ನೋದನ್ನು ತಾವು ಯೋಚನೆ ಮಾಡ್ಕೋಬೇಕಾಗ್ತದೆ. ಪ್ರಾರಂಭ ಮಾಡ್ತೀನಿ, ದಯವಿಟ್ಟು ಕೇಳಿ ನಮ್ಮ ಸ್ನೇಹಿತರುಗಳು. ಬಾರಪ್ಪ ತಗೊಂಬಂದಿದ್ದೇನು, ಯಾವ ಥರ ಅಡ್ಜಸ್ಟ್ ಮಾಡಿದಿರಿ ಇಲ್ಲಿ? ಅರ್ಜೆಂಟ್ ಅರ್ಜೆಂಟ್ ಆಯಿತು, ಒಳ್ಳೆ ಸ್ಪೀಕರ್ ಇಟ್ಟು ಅವರ ಧ್ವನಿ ಕೇಳಿಸ್ಬೋದಾಗಿತ್ತು, ಆನ್ ಮಾಡಿ. ನಾವೇನು ಮಾಡೋದು, ಇನ್ನೂ ಅದರಲ್ಲಿ ಎಕ್ಸ್ಪರ್ಟ್ ಆಗಿಲ್ಲ, ಅದು ನರೇಂದ್ರ ಮೋದಿ ಅವ್ರ ಟೀಮ್ ಸೋಷಿಯಲ್ ಮೀಡಿಯಾ ಇದೆಯಲ್ಲ. ಒಂದು ಈ ಒಂದು ಕಾನ್ವರ್ಸೇಷನ್ ಇರತಕ್ಕಂಥದ್ದು ಬರದಾರ ಎದ್ದಿದ್ದ ತೊಂದರೆ ಧೈರ್ಯ ನಿಂತ್ಕ, ನಿಮ್ಮ ಫ್ಯೂಚರ್ ಲೀಡರ್ ನನಗಿನ್ನ ಇರೋದೇ ನೀನೀಗ. ನನಗೆ ನಮ್ಮ ನಾಡು ನಾಗನಗೌಡರು ಎಮ್ ಎಲ್ ಎ ಇದ್ದಾರೆ, ಗುರುಮಿಟ್ಕಲ್ ಎಮ್ ಎಲ್ ಎ ಅವರು, ಅವರ ಮಗ ಶರಣಗೌಡ,
ಇವರಿಗೆ ಇವ್ರ ಮೇಲೆ ಎಲ್ಲ ಆಮಿಷ ಒಡೆದಂಥದ್ದು. ಪಾಪ ಮಗನಿಗಿಂತಲೂ ಹೆಚ್ಚಾಗಿ ನೋಡ್ತಾರಂತೆ ವಿಜಯೇಂದ್ರ ರಾಘವೇಂದ್ರ ಜೊತೆಲಿ ಇವರು ಒಬ್ಬರಂತವ್ರಿಗೆ. ಈಗ ಯಡಿಯೂರಪ್ಪನವ್ರಿಗೆ ಶಿವಣ್ಣಗೌಡರು ಹೇಳ್ತಾರೆ ಅಡ್ವೈಸ್, ಬಿಜೆಪಿಯಿಂದ ಸನ್ಮಾನ್ಯ ಗ್ರೇಟ್ ಯಡಿಯೂರಪ್ಪನವರೇ ಮಾತನಾಡಿದ್ದಾರೆ ಶಿವಣ್ಣಗೌಡ ಅಂತ ಹೇಳಿ. ನಮ್ಮ ಪಕ್ಷದ ಕಾರ್ಯಕರ್ತರು ನಾಗನಗೌಡ ಅವರ ಶಾಸಕರು, ಏ ಶಿವನಗೌಡ ಸಾರಿ ಸಾರಿ ಶರಣಗೌಡ ಸಾರಿ ಶರಣಗೌಡ ಶಿವನಗೌಡ ನಾಯಕು ಗ್ರೇಟ್ ದೇವದುರ್ಗ ಎಂ ಎಲ್ ಎ. ಎರಡು ಬಾರಿ ನಾನು ಹಿಂದೆ ಟೋಪಿ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ, ಈಗಲೂ ಪಾಪ ನನ್ನ ಹತ್ರ ಬಂದಿದ್ರು ಎರಡು ಮೂರು ಬಾರಿ. ಅದೆಂತದ್ದು ದೇವಸ್ಥಾನ ಕಟ್ಟಕ್ಕೆ ದೇವದುರ್ಗದಲ್ಲಿ 25 ಕೋಟಿ ಕೊಟ್ಬಿಟ್ರೆ ನಾನು ನಾಳೆ ಬೆಳಗ್ಗೆ ರಿಸೈನ್ ಮಾಡಿ ಬಂದ್ಬಿಡ್ತೀನಣ್ಣ ಅಂತ ಬಂದಿದ್ರು ನನ್ನ ಹತ್ರ. ರಾತ್ರಿ ಮಾಡೋದ ಬೆಳಗ್ಗೆ ಮಾಡೋದು ಸರ್? ಏನು ರಾತ್ರಿ ಒಂದೇ ನಿಮಿಷ, ಮೊದಲನೇ ಎಪಿಸೋಡು ಟ್ರೈಲರು ಅದು ನಾನೇ ಮಾಡಿದ್ದು ರೆಕಾರ್ಡೇ, ಅದು ಇವರೇನು ಮುಲಾಜೇನಿಲ್ಲ. ಅದು ವಿಷಯ ಬಂದ ಮೇಲೆ ನಾನೇ ಅವ್ರನ್ನೇ ಅಲ್ಲಿಗೆ ದೇವದುರ್ಗಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟೆ, ಓ ಬನ್ನಿ ಅಂತ.